ಸ್ನೇಹಿತರೆ ರಾಜ್ಯದಲ್ಲಿ ಇದೀಗ ಬಂದ ಟಾಪ್ ನ್ಯೂಸ್ಗಳು ರೈತರಿಗೆ ಒಂದು ಮುಖ್ಯದ ಮಾಹಿತಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿಸಾನ್ ಸಮ್ಮಾನ್ ಯೋಜನೆ ಮೋದಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ರೈತರಿಗೆ ಶಾಲಾ ಕಾಲೇಜು ಶಿಕ್ಷಕರಿಗೆ ಮಕ್ಕಳಿಗೆ ಪೆಟ್ರೋಲ್ ಬೆಲೆ ಕುರಿತು ಮತ್ತು ಇದೇ ರೀತಿಯಾಗಿ ಮುಖ್ಯದ ಮಾಹಿತಿಗಳನ್ನು ನೋಡೋಣ ಸಾಲ ಮನ್ನಾ ಸೇರಿದಂತೆ ಹಲವಾರು ಮುಖ್ಯದ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಇದೆ ವಿಡಿಯೋ ಕೇವಲ 10 ನಿಮಿಷದಾಗಿದೆ ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಆಗ್ತಾ ಇದ್ದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಒತ್ತಿದರೆ ಸಾಕು ನಾವು ಹಾಕುವ ಎಲ್ಲ ಮುಖ್ಯದ ಮಾಹಿತಿಗಳು ನೀವು ನೋಡುತ್ತೀರಾ ಮತ್ತು ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ WhatsApp ನಲ್ಲಿ ಎಲ್ಲರಿಗೂ ಶೇರ್ ಕೂಡ ಮಾಡಿ ಮೊದಲನೇ ಮುಖ್ಯದ ಮಾಹಿತಿ ರೈತರಿಗೆ ನೀವು ಕೂಡ ರೈತರಾಗಿದ್ದರೆ ಕಾಮೆಂಟ್ ನಲ್ಲಿ ರೈತ ಅಂತ ಹೇಳಬಹುದು ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಒಂದು ಮುಖ್ಯದ ಮಾಹಿತಿ ನಿಮ್ಮ ಖಾತೆಗೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ 10ನೇ ಕಂತು ಬರಲಿದೆ ಡಿಸೆಂಬರ್ 15 ರಂದು ನರೇಂದ್ರ ಮೋದಿ ಅವರು ಭಾರತದಂತ 12 ಕೋಟಿ ರೈತರಿಗೆ ಮತ್ತೆ ಕಿಸಾನ್ ಸಮ್ಮಾನ್ ಯೋಜನೆಯ 10ನೇ ಕಂತಿನ 2000 ಹಣ ಬಿಡುಗಡೆ ಮಾಡಲಿದ್ದಾರೆ ಮತ್ತು ನೀವು ಕೂಡ ರೈತರಾಗಿದ್ದರೆ ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಕೂಡ ಪಡೆಯಬಹುದು ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ವಂಚನೆಯನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ನೋಂದಣಿ ಪ್ರಕ್ರಿಯೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ ಇದರ ಒಂದು ಅಡಿಯಲ್ಲಿ ಈಗ ಪಿಎಂ ಕಿಸಾನ್ ಯೋಜನೆಯಲ್ಲಿ ನೋಂದಣಿಗೆ ಪಡಿತರ ಚೀಟಿಯನ್ನು ಕಡ್ಡಾಯಗೊಳಿಸಿದ್ದಾರೆ ಪಿಎಂ ಕಿಸಾನ್ ಸಮ್ಮಾನ್ ಪೋರ್ಟಲ್ನಲ್ಲಿ ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಿ ನಂತರ ಒಂದು ಕುಟುಂಬದಿಂದ ಪತಿ ಅಥವಾ ಪತ್ನಿ ಇಬ್ಬರಲ್ಲಿ ಒಬ್ಬರಿಗೆ ಈ ಒಂದು ಯೋಜನೆಯಡಿಯಲ್ಲಿ 2000 ಸಿಗುತ್ತದೆ ಹೌದು ಗೆಳೆಯರೇ ಸರಳವಾಗಿ ಹೇಳುವುದಾದರೆ ಈ ಒಂದು ಯೋಜನೆಯಡಿಯಲ್ಲಿ ಹೊಸ ನೋಂದಣಿ ಪಡಿತರ ಚೀಟಿ ಸಂಖ್ಯೆ ಈಗ ಕಡ್ಡಾಯ ಮಾಡಿದ್ದಾರೆ ಅದೇ ಒಂದು ಸಮಯದಲ್ಲಿ ಪಡಿತರ ಚೀಟಿ ಕಡ್ಡಾಯ ಅವಶ್ಯಕತೆ ಜೊತೆಗೆ ಎಲ್ಲ ಒಂದು ದಾಖಲೆಗಳ ಒಂದು ಸಾಫ್ಟ್ ನಕಲು ಅಂದರೆ ಜೆರಾಕ್ಸ್ ಕಾಪಿಯನ್ನು ಕೂಡ ನೀವು ನೋಂದಣಿ ಸಮಯದಲ್ಲಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ ನೆನಪಿರಲಿ ಈ ಒಂದು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಕೇವಲ 7 ದಿನಗಳು ಮಾತ್ರ ಉಳಿದಿದೆ ರೈತರು ತಮ್ಮ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಲು ಕೇವಲ 7 ದಿನಗಳು ಮಾತ್ರ ಉಳಿದಿದ್ದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಒಂದು ಯೋಜನೆ ಲಾಭ ಪಡಿಬೇಕೆಂದರೆ ನೀವು ಅಕ್ಟೋಬರ್ 31 ಒಳಗೆ ಈ ಒಂದು ನೋಂದಾಯಿಸಿಕೊಳ್ಳಬೇಕು ಗೆಳೆಯರೇ ಅಂದರೆ ಮಾತ್ರ ನಿಮ್ಮ ಖಾತೆಗೆ 10ನೇ ಕಂತು ಬರುತ್ತದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ರೈತರಿಗೆ ಇದು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ರೈತರಿಗೆ ಈಗ ಸಿಗಲಿದೆ ಸಾಲ ಸೌಲಭ್ಯ ಹೌದು ಸ್ನೇಹಿತರೆ ಪ್ರಸ್ತುತ ಒಂದು ಸಾಲಿನಲ್ಲಿ 2021ರಲ್ಲಿ ಸರಿಸುಮಾರು 12.5 ಲಕ್ಷ ರೈತರಿಗೆ 9,000 ಕೋಟಿ ರೂಪಾಯಿ ಕೃಷಿ ಸಾಲ ನೀಡಲಾಗಿದೆ ಎಂದು ಸಹಕಾರ ಸಚಿವರಾದ ಹಾಗೂ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿಯಾದ ಎಸ್ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ರೈತರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದೇ ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಕಳೆದ ಬಾರಿ ಕೃಷಿ ಸಾಲ ವಿತರಣೆಯಲ್ಲಿ ನಾವು ಶೇಕಡ 115ರಷ್ಟು ಸಾಧನೆ ಮಾಡಿದ್ದೆವು ಈ ಬಾರಿಯೂ ಕೂಡ ಶೇಕಡ 125ರಷ್ಟು ಸಾಧನೆ ಮಾಡುವ ಗುರಿ ಹಾಕಿಕೊಳ್ಳಲಾಗಿದೆ ಅಕ್ಟೋಬರ್ ತಿಂಗಳಿನಲ್ಲಿಯೇ ಅಲ್ಪಾವಧಿ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಸಾಲ ನೀಡಿಕೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ಸಾಲದ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ಇದೊಂದು ಗುಡ್ ನ್ಯೂಸ್ ಆಗಿದೆ ಗೆಳೆಯರೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ಬಂದಿದೆ ಇನ್ನು ಮುಂದೆ ರೈತರಿಗೂ ಅಷ್ಟೇ ಅಲ್ಲ ಮೀನುಗಾರರಿಗೂ ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಸಿಗಲಿದೆ ಸ್ನೇಹಿತರೆ ನೀವು ಕೂಡ ರೈತರು ಅಥವಾ ಮೀನುಗಾರರಾಗಿದ್ದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ಪಡಿಬಹುದು ಎಲ್ಲ ಒಂದು ಮೀನುಗಾರರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪ್ರಯೋಜನವನ್ನು ವಿಸ್ತರಿಸಲು ಪ್ರಮಾಣಿತ ಕಾರ್ಯಾಚರಣಾ ಮತ್ತು ಕಾರ್ಯವಿಧಾನಗಳು ಸಿದ್ಧವಾಗಿವೆ ಎಂದು ಕೇಂದ್ರ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ರಾಜ್ಯ ಸಚಿವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಕೂಡ ಈ ಒಂದು ಚಟುವಟಿಕೆಗಳನ್ನು ಮೀನುಗಾರಿಕೆ ವಿಸ್ತರಣೆ ಮಾಡಿದ್ದು ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಲಾಗುತ್ತಿದೆ ಅದೇ ರೀತಿಯಾಗಿ ಈಗ ಮೀನುಗಾರರಿಗೂ ಕೂಡ ಈ ಒಂದು ಸೌಲಭ್ಯವನ್ನು ವಿಸ್ತರಿಸಲು ಕಾರ್ಯ ರೂಪಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಗೆಳೆಯರೇ ನೀವು ಕೂಡ ಏನಾದರೂ ರೈತರು ಅಥವಾ ಮೀನುಗಾರರಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಆದರೆ ಚಿತ್ರದುರ್ಗ ಜಿಲ್ಲಾದ್ಯಂತ ಅನೇಕ ರೈತರು ಬಿಪಿಎಲ್ ಕಾರ್ಡ್ಗಳನ್ನು ಕಳೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವಾರು ರೈತರ ಒಂದು ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಈ ಒಂದು ಆದೇಶವನ್ನು ಹಿಂಪಡೆದು ಮತ್ತೆ ರೈತರಿಗೆ ಬಿಪಿಎಲ್ ಕಾರ್ಡ್ ನೀಡಬೇಕು ಎಂದು ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷಕರಾದ ಸಿದ್ದವೀರಪ್ಪ ಅವರು ಒತ್ತಾಯಿಸಿದ್ದಾರೆ ಹೌದು ಸ್ನೇಹಿತರೆ ಚಿತ್ರದುರ್ಗ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಒಂದು ಸುದ್ದಿಗೋಷ್ಠಿ ಮಾತನಾಡಿದ ಇವರು ಚಿತ್ರದುರ್ಗ ಜಿಲ್ಲೆ ಸೇರಿದಂತೆ ಇಡೀ ನಮ್ಮ ಕರ್ನಾಟಕದಲ್ಲಿ ಕೊರೋನಾ ಸಂಕಷ್ಟದಿಂದ ಜನರು ತತ್ತರಿಸಿದ್ದಾರೆ ಆದ್ದರಿಂದ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದು ಇದು ಒಳ್ಳೆಯ ಸಮಯವಲ್ಲ ಹಲವಾರು ರೈತರು ಇನ್ನೂ ಕೂಡ ಹಲವಾರು ಜನರು ಈ ಒಂದು ಕೊರೋನಾ ಸಂಕಷ್ಟದಿಂದ ಹೊರಬಂದಿಲ್ಲ ದುಡಿಯುವ ಕೈಗಳಿಗೆ ಕೆಲಸವಿಲ್ಲದೆ ಕಷ್ಟಪಡುತ್ತಿದ್ದಾರೆ ರೈತರ ಜಮೀನುಗಳಲ್ಲಿ ಬೆಳೆಗಳು ಹಾಳಾಗಿ ನಷ್ಟ ಅನುಭವಿಸಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಅನೇಕ ರೈತರು ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗೆಳೆಯರೇ ನೀವು ಕೂಡ ಏನಾದರೂ ನಿಮ್ಮ ಒಂದು ಬಿಪಿಎಲ್ ಕಾರ್ಡ್ ರದ್ದು ಆಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದರಿಂದ ಹಲವಾರು ಜನರು ತಮ್ಮ ಪಿಂಚಣಿ ಸೌಲಭ್ಯದಿಂದ ಕೂಡ ಹೊರಗೆ ಉಳಿದಿದ್ದಾರೆ ಹೌದು ಸ್ನೇಹಿತರೆ ಸರ್ಕಾರದ ಪ್ರಕಾರ ಪಿಂಚಣಿ ಸೌಲಭ್ಯ ಬಿಪಿಎಲ್ ಕಾರ್ಡ್ದಾರರಿಗೆ ಬಡ ಕುಟುಂಬದವರಿಗೆ ಮಾತ್ರ ಇರುತ್ತಿತ್ತು ಆದರೆ ಸರ್ಕಾರ ಈಗ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಎಪಿಎಲ್ ಕಾರ್ಡ್ ಅವರಿಗೆ ನೀಡಿದ್ದರಿಂದ ಪಿಂಚಣಿ ಸೌಲಭ್ಯ ಭಾಗ್ಯದವರು ಜನರು ನಮ್ಮ ಕರ್ನಾಟಕದಲ್ಲಿ ಈಗ ವಂಚಿತರಾಗಿದ್ದಾರೆ ಇದೊಂದು ಮಾಹಿತಿಯಾಗಿತ್ತು ಇನ್ನು ಇದೇ ರೀತಿಯಾಗಿ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹತ್ತಿರ ಹೋಗೋಣ
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾನಗಲ್ನಲ್ಲಿ ಭೇಟಿಯಾಗಿ ಮತ್ತೆ ಒಂದು ಚುನಾವಣಾ ಸಮಯದಲ್ಲಿ ಮಾತನಾಡಿದ್ದಾರೆ. ಹೌದು ಸ್ನೇಹಿತರೆ, ಚುನಾವಣಾ ಸಮಯದಲ್ಲಿ ಮಾತ್ರ ಕಾಂಗ್ರೆಸ್ ಗೆ ಅಲ್ಪಸಂಖ್ಯಾತರು ನೆನಪಾಗುತ್ತಾ ಈ ರೀತಿಯಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ನವರು ಎಲ್ಲಿಲ್ಲದ ಪ್ರೀತಿ ತೋರಿಸುತ್ತಿದ್ದಾರೆ. ಚುನಾವಣಾ ಸಮಯದಲ್ಲಿ ಮಾತ್ರ ಈ ಒಂದು ಸಮುದಾಯದವರಿಗೆ ನೆನಪಾಗುತ್ತದೆ, ಉಳಿದ ಸಮಯದಲ್ಲಿ ಅವರನ್ನು ಕಾಂಗ್ರೆಸ್ ಪರಿಗಣಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಹೌದು ಸ್ನೇಹಿತರೆ, ಶನಿವಾರ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಚಿಕ್ಕಾಂಶಿ ಎಂಬ ಒಂದು ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ ಇವರು 5 ವರ್ಷ ಅಲ್ಪಸಂಖ್ಯಾತರನ್ನ ಬಾವಿಯಲ್ಲಿಟ್ಟಿದ್ದರು. ಈಗ ಚುನಾವಣೆ ಬಂದಾಗ ಹಗ್ಗ ಕೊಟ್ಟು ಮೇಲೆ ತಂದು ಓಟ್ ಹಾಕಿಸಿಕೊಂಡು ಮತ್ತೆ ಬಾವಿಗೆ ದೂಡುತ್ತಾರೆ. ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ನವರು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸ್ನೇಹಿತರೆ, ಇದೊಂದು ಮಾಹಿತಿ ಆಗಿತ್ತು. ಇನ್ನು ಇದೇ ರೀತಿಯಾಗಿ ಹಾನಗಲ್ ತಾಲೂಕಿನ ಸರಿಸುಮಾರು 38,000 ರೈತರಿಗೆ ತಲಾ 10,000 ರೂಪಾಯಿ ನೀಡಲಾಗಿದೆ ಮತ್ತು ಕೋವಿಡ್ ಸಂದರ್ಭದಲ್ಲಿ 12,000 ಕಾರ್ಮಿಕರಿಗೆ ಕಿಟ್ ಕೂಡ ನೀಡಿದ್ದೇವೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಗೆಳೆಯರೆ. ಮತ್ತು ಪ್ರಧಾನಮಂತ್ರಿ ಕಲ್ಯಾಣ ಯೋಜನೆಯಲ್ಲಿ 66,000 ಮಂದಿಗೆ ಉಚಿತವಾಗಿ ಪಡಿತರ ಕೂಡ ನೀಡಿದ್ದೇವೆ. ಕಟ್ಟಡ ಕಾರ್ಮಿಕರಿಗೆ 42 ಕೋಟಿ ರೂಪಾಯಿ, ಹೂವು ಮಾರುವವರಿಗೆ ಸರಿಸುಮಾರು 10,000 ರೂಪಾಯಿ ಕೂಡ ನೀಡಿದ್ದೇವೆ, ಹಣ್ಣು ಮಾರಾಟ ಮಾಡುವವರಿಗೂ ಕೂಡ 10,000 ರೂಪಾಯಿ ನೀಡಿದ್ದೇವೆ ಎಂದು ಹೇಳಿದ್ದಾರೆ ಗೆಳೆಯರೆ. ನೀವು ಕೂಡ ಏನಾದರೂ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಈ ಒಂದು ಲಾಭವನ್ನು ಪಡೆದಿದ್ದರೆ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ, ಈಗ ವಿರೋಧ ಪಕ್ಷದ ನಾಯಕರು ಕೂಡ ಬಿಜೆಪಿ ಕುರಿತು ಮಾತನಾಡಿದ್ದಾರೆ. ಹೌದು ಗೆಳೆಯರೆ, ಕೇಂದ್ರ ಮತ್ತು ರಾಜ್ಯದಲ್ಲಿ ಈಗ ಇರುವ ಬಿಜೆಪಿ ಸರ್ಕಾರ ಸುಳ್ಳು ಆಶ್ವಾಸನೆ ನೀಡುತ್ತಾ ಇದೆ ಎಂದು ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಡೀಸೆಲ್ ಬೆಲೆ ಕೇವಲ 47 ರೂಪಾಯಿ ಇತ್ತು, ಇಂದು 100 ರೂಪಾಯಿ ಆಗಿದೆ. ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು, ಇಂದು 112 ರೂಪಾಯಿ ಆಗಿದೆ. ಇದೇನ ಅಚ್ಚೆ ದಿನ್ ಎಂದು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇದೊಂದು ಮುಖ್ಯವಾದ ಮಾಹಿತಿ ಆಗಿತ್ತು. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ಈಗ ಮಾಜಿ ಮುಖ್ಯಮಂತ್ರಿಯಾದ HD ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಹೌದು, ನಾನು ಹಿಂದೆ ಕಸ ಸಂಗ್ರಹಿಸುವ ಗುತ್ತಿಗೆ ಪಡೆದು ವ್ಯಾಸಂಗ ಮಾಡಿದವ ಎಂದು HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆನೆ ಹೋಗುತ್ತಿದ್ರೆ ನಾಯಿ ಬಗಳುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ JDS ನಾಯಕರಾದ HD ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ಭಾನುವಾರ ತಿರುಗೇಟು ನೀಡಿದ್ದಾರೆ. ಇನ್ನು ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ಕೂಡ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದೇನೆಂದರೆ, ಸಾಲ ಮನ್ನಾಕ್ಕೆ ಅಡ್ಡಿಗಾಲು ಹಾಕಿದ್ದೇ ಕಾಂಗ್ರೆಸ್ ಪಕ್ಷ. ಈ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಹಾನಗಲ್ ಚುನಾವಣೆಯಲ್ಲಿ ನಾನು ರೈತರ ಸಾಲ ಮನ್ನಾ ಮಾಡಿದ್ದು ಎಂದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಕಳೆದ ಒಂದು ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ನ 3 ಮತ್ತು JDS ಇಬ್ಬರು ಶಾಸಕರು ಸೇರಿ ಸಮಿತಿ ರಚನೆ ಮಾಡಲಾಗಿತ್ತು. ನಾವು ರೈತರ ಸಾಲ ಮನ್ನಾ ಮಾಡೋಣ ಎಂದಿದ್ದಾಗ ಕಾಂಗ್ರೆಸ್ನವರೇ ಬೇಡ ಎಂದು ಅಡ್ಡಗಾಲು ಹಾಕಿದ್ದರು ಎಂದು JDS ರಾಜ್ಯಾಧ್ಯಕ್ಷಕರಾದ HD ಕುಮಾರಸ್ವಾಮಿ ಅವರಿಗೆ ಆರೋಪಿಸಿದ್ದಾರೆ. ಹೌದು ಗೆಳೆಯರೆ, ಶನಿವಾರ ಉಪಚುನಾವಣೆ ಪ್ರಚಾರ ವೇದಿಕೆಯಲ್ಲಿ ಮಾತನಾಡಿದ ಇವರು ಕೇವಲ ಒಂದು ತಮ್ಮ ಭಾಗ್ಯ ಯೋಜನೆ ಮುಂದುವರಿಸಿ ಎಂದು ಹಠ ಹಿಡಿದಿದ್ದರು. ಆದರೆ ನಾನು ಪಟ್ಟು ಹಿಡಿದು ರೈತರ ಒಂದು ಸಾಲ ಮನ್ನಾ ಮಾಡಿದ್ದೆ. 2017ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಹಾವೇರಿ ಜಿಲ್ಲೆಯಲ್ಲಿ 120 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅಧಿಕಾರ ಇಲ್ಲದೆ ಇದ್ದರೂ ಕೂಡ ನಾನು ಅದರ ಒಂದು ನಡುವೆ ಆಗಮಿಸಿ ಪ್ರತಿ ಕುಟುಂಬಕ್ಕೂ 50,000 ಸಹಾಯಧನ ಮಾಡಿದ್ದೆ. ಮತ್ತು ನಂತರ 2018ರಲ್ಲಿ ಹಲವಾರು ರೈತರ 1 ಲಕ್ಷವರೆಗೂ ಕೂಡ ನಾನು ಸಾಲ ಮನ್ನಾ ಮಾಡಿದ್ದೆ. ಆದ್ದರಿಂದ ಈ ಬಾರಿ ಸಿಂದಗಿ ತಾಲೂಕಿನ ರೈತರು ಈ ಒಂದು ಸಾಲ ಮನ್ನಾವನ್ನು ಇನ್ನೂ ನೆನಪಿಟ್ಟಿದ್ದಾರೆ. ಆದ್ದರಿಂದ ಈ ಬಾರಿ ಸಿಂದಗಿ ಚುನಾವಣೆಯಲ್ಲಿ JDS ಪಕ್ಷ ಬರುತ್ತದೆ ಎಂದು ಹೇಳಿದ್ದಾರೆ ಗೆಳೆಯರೆ. ಇದೊಂದು ಮಾಹಿತಿ ಆಗಿತ್ತು. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಹೋಗೋಣ. ನೀವು ಕೂಡ ರೈತರಾಗಿದ್ದರೆ ಇದೇ ಒಂದು November 30 ಒಳಗೆ ಫಸಲ್ ಬಿಮಾ ಅರ್ಜಿನ ಸಲ್ಲಿಸಬಹುದು. ಹೌದು ಸ್ನೇಹಿತರೆ, ಪ್ರಸ್ತುತ ಈ ಒಂದು ವರ್ಷ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಹಿಂಗಾರು ಹಂಗಾಮಿಗೆ ತೋಟಗಾರಿಕೆ ಬೆಳೆಗಳಾದ ಹಲವಾರು ಬೆಳೆಗಳ ಒಂದು ವಿಮಾ ಯೋಜನೆ ಅನುಷ್ಠಾನ ಮಾಡಿದ್ದಾರೆ. ನೀವು ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಮೆಯನ್ನು ತುಂಬಬಹುದು ಅಥವಾ ಫಸಲ್ ಬಿಮಾ ಯೋಜನೆ ಅರ್ಜಿನ ಸಲ್ಲಿಸಿ ಈ ಒಂದು ಲಾಭವನ್ನು ಪಡೆಯಬಹುದು. ಕಷ್ಟ ಕಾಲದಲ್ಲಿ ಅಥವಾ ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದ ಬೆಳೆಗಳಿಗೆ ನಿಮಗೆ ಇಲ್ಲಿ ಸಹಾಯ ನೀಡುತ್ತಾರೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ, ನೀವು ಕೂಡ ವಿದ್ಯಾರ್ಥಿಯಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿ ಇದ್ದರೆ ಕಮೆಂಟ್ನಲ್ಲಿ ಯಾವ ತರಗತಿಯಲ್ಲಿ ಓದುತ್ತಿದ್ದರೆ ಎಂಬುದನ್ನು ತಿಳಿಸಿ. ಸ್ನೇಹಿತರೆ, ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಕರೆದಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ 2021-22 ಸಾಲಿನ ಮೆಟ್ರಿಕ್ ಅಂದರೆ SSLC ಮತ್ತು ಪೋಸ್ಟ್ ಮೆಟ್ರಿಕ್ PUC ಸೆಕೆಂಡ್ ಇಯರ್ ಆಗಿರ್ಬೋದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಅರ್ಜಿ ಕರೆದಿದ್ದಾರೆ. ಅಲ್ಪಸಂಖ್ಯಾತರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್, ಬೌದ್ಧ ಮತ್ತು ಪಾರ್ಸಿ ಸೇರಿದಂತೆ ಹಲವಾರು ಒಂದು ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಏನಾದರೂ 1 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಈ ಒಂದು ಅರ್ಜಿನ ಸಲ್ಲಿಸಬಹುದು. ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣುವ ವೆಬ್ಸೈಟ್ಗೆ ಭೇಟಿಯಾಗಿ ಅರ್ಜಿನ ಸಲ್ಲಿಸಬಹುದು. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು November 15 ಕೊನೆಯ ದಿನಾಂಕ. ಪೋಸ್ಟ್ ಮೆಟ್ರಿಕ್ ಅಂದರೆ PUC ಸೆಕೆಂಡ್ ಇಯರ್ ಏನಾದರೂ ಆಗಿದ್ದರೆ ಕೊನೆಯ ದಿನಾಂಕ November 30 ಆಗಿರುತ್ತದೆ. ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸಲು ಗೊತ್ತಾಗಿಲ್ಲವೆಂದರೆ ನೀವು ಹತ್ತಿರದ ಯಾವುದಾದರೂ ಇಂಟರ್ನೆಟ್ ಶಾಪ್ ಅಂದರೆ ಸೈಬರ್ ಶಾಪ್ಗೆ ಹೋಗಿ ಕೂಡ ಭೇಟಿಯಾಗಬಹುದು. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಹೋಗೋಣ. November 5 ಒಳಗೆ ಡೀಸೆಲ್ ದರ ಕಡಿಮೆ ಮಾಡದಿದ್ದರೆ ಮುಷ್ಕರ ಮಾಡುತ್ತೇವೆ ಎಂದು ಲಾರಿ ಮಾಲೀಕರ ಸಂಘ ಈಗ ಎಚ್ಚರಿಕೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, November 5 ಒಳಗೆ ಡೀಸೆಲ್ ದರ ಕಡಿಮೆ ಮಾಡದಿದ್ದರೆ ಮುಷ್ಕರ ನಡೆಸುವುದಾಗಿ ಲಾರಿ ಮಾಲೀಕರ ಸಂಘದಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿ ಲೀಟರ್ ಡೀಸೆಲ್ ಬೆಲೆ 10 ರೂಪಾಯಿ ಕಡಿಮೆ ಮಾಡಬೇಕು.
ಮತ್ತು ಈ ಒಂದು ಪರ್ಮಿಟ್ ಅವಧಿಯನ್ನ ಜನವರಿ ಅಂತ್ಯದವರೆಗೆ ವಿಸ್ತರಣೆ ಮಾಡಬೇಕು. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡುತ್ತಿರುವಾಗ ಆಗುವ ಒಂದು ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಆರ್‌ಟಿಓ ಹಾಗೂ ಪೊಲೀಸ್ ಕಿರುಕುಳವನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ನಾವು ನವೆಂಬರ್ 15 ರಂದು ರಾಜ್ಯದಂತ ಲಾರಿ ಮುಷ್ಕರ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೆಳೆಯರೇ, ಇದೊಂದು ಮಾಹಿತಿಯಾಗಿತ್ತು. ರಾಜ್ಯದಲ್ಲಿ ಲಾರಿ ಮುಷ್ಕರ ನಡೆದರೆ ಹಲವಾರು ಜಾಗದಲ್ಲಿ ಒಂದು ತೊಂದರೆ ಆಗಲಿದೆ. ಹೌದು ಸ್ನೇಹಿತರೆ, ಯಾವುದೇ ವಸ್ತು ಆಗಿರಲಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಬೇಕಂದ್ರೆ ಲಾರಿಗಳು ಬೇಕು. ಈಗ ಲಾರಿಗಳು ಏನಾದರೂ ನಿಂತರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವ ಆಹಾರ ಧಾನ್ಯ ಆಗಿರಬಹುದು ಅಥವಾ ಸಾಮಗ್ರಿಗಳು ಎಲ್ಲವೂ ಕೂಡ ನಿಷ್ಕರವಾಗುತ್ತವೆ. ಇವತ್ತಿಗೆ ಇಷ್ಟೇ ಆಗಿತ್ತು ಸ್ನೇಹಿತರೆ. ನಿಮ್ಮ ಹತ್ತಿರವೂ ಕೂಡ ಕಾರ್ ಅಥವಾ ಬೈಕ್ ಇದ್ದರೆ ಕಮೆಂಟ್ ನಲ್ಲಿ ಯಾವ ಒಂದು ನಿಮ್ಮ ವಾಹನ ಇದೆ ಎಂಬುದನ್ನು ತಿಳಿಸಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ WhatsApp ನಲ್ಲಿ ಶೇರ್ ಮಾಡುವುದರ ಜೊತೆಗೆ ನಿಮಗೆ ಯಾವ ತರ ಮಾಹಿತಿ ಬೇಕು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ ಮತ್ತು ಮುಖ್ಯವಾಗಿ ವಿಡಿಯೋಗೆ ಇದುವರೆಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಕೂಡ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ.